ಪೂಜಾ ಸಾಮಗ್ರಿಗಳಲ್ಲಿ ಬಳಸಲಾಗುವ ಕರ್ಪೂರ ಹೇಗೆ ತಯಾರಿಸಲಾಗುತ್ತದೆ? ದೇವಸ್ಥಾನ, ದೇವರ ಮನೆ ಹಾಗೂ ಧಾರ್ಮಿಕ ಕಾರ್ಯಗಳಲ್ಲಿ ಕರ್ಪೂರವನ್ನು ಸಾಮಾನ್ಯವಾಗಿ ಬಳಸಲಾಗುತ್ತದೆ. ಔಷಧೀಯ ಗುಣಗಳನ್ನು ಹೊಂದಿರುವ ಮತ್ತು ನಕಾರಾತ್ಮಕ ಶಕ್ತಿಯನ್ನು ಹೋಗಲಾಡಿಸುವ ಕರ್ಪೂರ ನಿಖರವಾಗಿ ಹೇಗೆ ತಯಾರಿಸಲಾಗುತ್ತದೆ ಮತ್ತು ಇದು ಯಾವ ಮರದಿಂದ ಉತ್ಪಾದಿಸುತ್ತೇವೆ ಎಂದು ತಿಳಿಯಿರಿ. ಕರ್ಪೂರವನ್ನು ಸಾಮಾನ್ಯವಾಗಿ ಮರಗಳಿಂದ ತಯಾರಿಸಲಾಗುತ್ತದೆ. ಆದರೆ ಕರ್ಪೂರಕ್ಕೆ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೇಡಿಕೆ ಇರುವುದರಿಂದ ಇದನ್ನು ಕಾರ್ಖಾನೆಗಳಲ್ಲಿಯೂ ಉತ್ಪಾದಿಸಲಾಗುತ್ತಿದೆ. ಕರ್ಪೂರವನ್ನು ತಯಾರಿಸುವ ಮರವನ್ನು ಕರ್ಪೂರ ಮರ ಎಂದು ಕರೆಯಲಾಗುತ್ತದೆ. ಅಂದಹಾಗೆ ಈ ಮರದ ಹೆಸರು ಸಿನ್ನಮೋಮಮ್ ಕ್ಯಾಂಪೋರ. ಈ ಮರವು 12 ತಿಂಗಳುಗಳವರೆಗೆ ಹಸಿರಾಗಿರುತ್ತದೆ ಮತ್ತು ಇದು ಸುತ್ತಮುತ್ತಲಿನ ಗಾಳಿಯನ್ನು ಶುದ್ಧೀಕರಿಸುತ್ತದೆ. ಈ ಮರದ ಎಲ್ಲಾ ಭಾಗಗಳಲ್ಲಿ ಎಣ್ಣೆ ಕಂಡುಬರುತ್ತದೆ. ಅನೇಕ ವಿಧದ ಕರ್ಪೂರವನ್ನು ತಯಾರಿಸಲಾಗುತ್ತದೆ ಮತ್ತು ಪ್ರತಿ ಕರ್ಪೂರದ ಆಕಾರ ವಿಭಿನ್ನವಾಗಿರುತ್ತದೆ, ಏಕೆಂದರೆ ಇದು ಬೇರೆ ಬೇರೆ ಮರದಿಂದ ಮಾಡಲ್ಪಟ್ಟಿದೆ. ಕರ್ಪೂರವನ್ನು ಮರದ ತೊಗಟೆಯಿಂದ ತಯಾರಿಸಲಾಗುತ್ತದೆ. ಇದರಲ್ಲಿ ಈ ಮರದ ತೊಗಟೆಯನ್ನು ಬಿಸಿ ಮಾಡಿ ಮತ್ತು ಆವಿಯಲ್ಲಿ ಬೇಯಿಸಲಾಗುತ್ತದೆ ಮತ್ತು ಪುಡಿಯಿಂದ ಪಚ್ಚಕರ್ಪೂರವನ್ನು ತಯಾರಿಸಲು ಬಳಸಲಾಗುತ್ತದೆ. ಈ ಮರವು ಏಷ್ಯಾದಲ್ಲಿ ವ್ಯಾಪಕವಾಗಿ ಕಂಡುಬರುತ್ತದೆ. ಇದನ್ನು ಹೆಚ್ಚಾಗಿ ಚೀನಾ, ಜಪಾನ್, ತೈವಾನ್ ದೇಶಗಳಲ್ಲಿ ಉತ್ಪಾದಿಸಲಾಗುತ್ತದೆ. ಇದರಲ್ಲಿ ವಿವಿಧ ರೀತಿಯ ಮರಗಳಿಂದ ವಿವಿಧ ರೀತಿಯ ಕರ್ಪೂರವನ್ನು ತಯಾರಿಸಲಾಗುತ್ತದೆ. ಪಚ್ಚಕರ್ಪೂರವು 100% ಶುದ್ಧವಾಗಿದೆ ಮತ್ತು ಗರಿಷ್ಠ ಔಷಧೀಯ ಗುಣಗಳನ್ನು ಹೊಂದಿದೆ. ಆಯುರ್ವೇದದಲ್ಲಿ ಈ ಕರ್ಪೂರ ಔಷಧಿಯಾಗಿ ಬಳಸುತ್ತಾರೆ. ಈ ಕರ್ಪೂರವು ಸಾಮಾನ್ಯ ಕರ್ಪೂರದಂತೆ ಗಾಳಿಯಲ್ಲಿ ಬೇಗನೆ ಹರಡುವುದಿಲ್ಲ, ಆದರೆ ಪರಿಮಳವು ದೀರ್ಘಕಾಲದವರೆಗೆ ಇರುತ್ತದೆ. ಕರ್ಪೂರವನ್ನು ಈಗ ರಾಸಾಯನಿಕ ಪ್ರಕ್ರಿಯೆಗಳ ಮೂಲಕ ತಯಾರಿಸಲಾಗುತ್ತದೆಯಾದರೂ ಹಾಗೂ ಪಚ್ಚಕರ್ಪೂರ ಮರದಿಂದ ತಯಾರಿಸಲಾಗುತ್ತದೆ. ಪಚ್ಚಕರ್ಪೂರದ ಮರಗಳ ಬೆಲೆ ಅದರ ಎತ್ತರದ ಮೇಲೆ ನಿರ್ಧರಿಸಲಾಗುತ್ತದೆ. 300-3000 ರೂಪಾಯಿಯವರೆಗೆ ಪಚ್ಚಕರ್ಪೂರದ ಮರಗಳು ದೊರೆಯುತ್ತದೆ. ಈ ಮರಗಳು ಉದ್ಯಾನವನದಲ್ಲಿ ಲಭ್ಯವಿದೆ. ಆದರೆ ಈ ಸದ್ಯದ ಸಮಯದಲ್ಲಿ ಪಚ್ಚಕರ್ಪೂರದ ಮರಗಳ ಇಳುವರಿ ನಶಿಸಿ ಹೋಗುತ್ತಿದೆ. ಸದ್ಯದ ಪರಿಸ್ಥಿತಿಯಲ್ಲಿ ಈ ಮರದ ಸಂಪೂರ್ಣ ಪುನರುಜ್ಜೀವನದ ಅಗತ್ಯವಿದೆ.